Dominando scenario. ಪಾಪ ಕಮಿಷನರ್ ತಾಳ್ಮೆಯಿಂದ ಮಾಡಿದ್ದಾರೆ. ಹುಡುಗರು ಅವರು ಕೂಡ ದಾರಿ ತಪ್ಪಬಾರದು. ಕೆಲವೊಂದು ಅಹಿತಕರ ಘಟನೆ ಬಂದಿರೋದನ್ನ ಆಗಿದೆ. ಸೊ ಪೊಲೀಸರಿಗೆ ಇಷ್ಟೇ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, ಯಾರು ತಪ್ಪಿಸ್ತಿದ್ದಾರೋ ಅವರನ್ನು ಬಂಧಿಸಿ ನಿರಪರಾಧಿಗಳನ್ನು ವಿಚಾರಣೆ ಮಾಡಿ ಬೇಕು ಬಿಡಲಿ. ಸರ್, ಇತ್ತೀಚೆಗೆ ಕೋಮ ಗಲಭೆಗಳು ಯಾಕೆ ಹೆಚ್ಚಾಗ್ತಿದೆ ರಾಜ್ಯದಲ್ಲಿ, ಯಾಕೆ ಆಗ್ತಿದೆ? ಅದು ಸುರಾಜ್ ಬೊಮ್ಮಾಯಿ ಕೇಳಬೇಕು. ಯಾಕೆಂದರೆ ಬಿ ಜೆ ಪಿ ಹತ್ರ ಬಂಡವಾಳ ಇಲ್ಲ. ಅವರು ಫಸ್ಟ್ ತೆಗೆದ್ರು ಮೊಟ್ಟೆ, ಆಮೇಲೆ ಬಟ್ಟೆ, ಮನೆಗೆ ಬಂತು ಹೊಟ್ಟೆ. ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ಹಾಕಿ ಕಳಿಸ್ತಾರೆ. ಇದನ್ನು ಪಾಪ ಕರ್ನಾಟಕ ರಾಜ್ಯದ ಪೊಲೀಸ್ನವರು ನಿಷ್ಠೆಯಿಂದ ಅದನ್ನು ತಡೀತಕ್ಕಂಥದ್ದಕ್ಕೆ ಪ್ರಯತ್ನ ಕೊಡ್ತಾರೆ. ಎಲ್ಲ ಸಮಾಜದವ್ರಿಗೆ ನಾವು ಪ್ರಾರ್ಥನೆ ಮಾಡ್ಕೊತೀನಿ, ಚುನಾವಣೆ ಹತ್ರ ಬಂದಾಗ ಇವು ಬರ್ತಕ್ಕಂಥ ಸಹಜ, ಇದು ನನಗೆ ಗೊತ್ತಿದೆ ನನ್ನ ಅನುಭವದಲ್ಲಿ. ಆದ್ದರಿಂದ ಮುಖ್ಯಮಂತ್ರಿಗಳಿಗೆ ನಾವು ಪ್ರಾರ್ಥನೆ ಮಾಡ್ತೀನಿ, ಅಧಿಕಾರ ಎಷ್ಟು ದಿವಸ ಇರುತ್ತೆ ಅನ್ನೋದು ಶಾಶ್ವತ ಅಲ್ಲ. ನಿಮ್ಮಪ್ಪವ್ರು ಒಳ್ಳೆ ಹೆಸರು ತಗೊಂಡೋಗಿದ್ದಾರೆ, ನೀವು 100 ವರ್ಷ ಇದ್ದರೂ ಒಂದಲ್ಲ ಒಂದು ದಿವಸ ಹೋಗಲೇಬೇಕು. ಮನುಷ್ಯನ ಜೀವನ ಶಾಶ್ವತ ಅಲ್ಲ, ಮನುಷ್ಯ ಹೋದ್ಮೇಲೆ ಜನ ಅವರನ್ನು ಹೊಗಳಬೇಕು, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಇವತ್ತು ಈಶ್ವರಪ್ಪನ ರಾಜೀನಾಮೆ ತಗೊಂಡ್ರೆ ಒಳ್ಳೆ ಕೆಲಸ ಮಾಡಿದರೆ ಅವನು ಸತ್ತಾನೆ, ಅವನಿಗೆ ಪರಿಹಾರ ಕೊಡಿ. ರೌಡಿಗಳು ಸತ್ತರೆ 25 ಲಕ್ಷ ಕೊಡ್ತೀರಿ, ಕಾಂಟ್ರಾಕ್ಟ್ರು ಇವತ್ತು ವಿಷ ಕೊಡು ಸತ್ತಿದ್ದಾನೆ ದುಡ್ಡು ಕೊಡಲಾರದೆ, ಅವನಿಗಾಗಿ ಪರಿಹಾರ ಕೊಡಲಿಲ್ಲ, ಪರಿಹಾರ ಕೊಡಬೇಕು. ಮತ್ತು ಇದ್ರ ಬಗ್ಗೆ ಹೊರ ರಾಜ್ಯದ ಪೊಲೀಸರಿಂದ ಅಥವಾ CBIಯಿಂದ ಇದನ್ನು ಎನ್ಕ್ವೈರಿ ಮಾಡಿಬಿಟ್ಟು ರಾಜ್ಯದ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರಿದ್ದಾರೆ ಲಕ್ಷ್ಮಣ, ಅವರಿಗೂ ಕರೆಸಿ ಎಲ್ಲ ಪಾರ್ಟಿ ಪ್ರತಿನಿಧಿಗಳನ್ನು ಕರೆಸಿಬಿಟ್ಟು ಒಂದು ಸಭೆ ಮಾಡಿ ಹಿಂದೆ ನಾನು ಕೌನ್ಸಿಲಲ್ಲಿ ನನಗೆ ಇದು ಚರ್ಚೆ ಮಾಡೋಕ್ಕೆ ನಾನೇ ತಂದಿದ್ದೆ ಇದನ್ನು 40%. ಅವಾಗ ಈಶ್ವರಪ್ಪ ಇವರೆಲ್ಲ ಇದು ನನ್ನ ಮೇಲೆ ಅವಾಗ ಗಲಾಟೆ ಮಾಡಿದ್ರು. ಅವತ್ತು ಇದು ಚರ್ಚೆ ಆಗಿರ್ತಿದ್ರೆ ಇವತ್ತು ಒಂದು ಜೀವ ನಾವು ಕಳ್ಕೊತಾ ಇರಲಿಲ್ಲ. ಆದ್ದರಿಂದ ಇವತ್ತು ಈ ಒಂದು ಸಮಸ್ಯೆಯನ್ನು ಮುಖ್ಯಮಂತ್ರಿಗಳು ಬೇಗ ಆಲ್ ಪಾರ್ಟಿ ಮೀಟಿಂಗ್ ಕರೆದು ಕಾಂಟ್ರಾಕ್ಟರ್ ತೀರ್ಮಾನ ತಗೊಂಡು ಒಳ್ಳೆಯದು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.